ನಮ್ಮ ಚಾನೆಲ್ನ ವಿಡಿಯೋಗಳನ್ನು ತಪ್ಪದೇ ನೋಡಲು ಕೆಳಗಿರುವಂಥ ಕೆಂಪು ಮತ್ತು ಗಂಟೆ ಬಟನ್ ಅನ್ನು ಒತ್ತಿ. ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಕೋಟಿಗೊಬ್ಬ ನಮ್ಮ ಡಾಕ್ಟರ್ ಸಾಹಸಸೀಮಾ ವಿಷ್ಣುವರ್ಧನ್ ರವರು ಅಭಿನಯಿಸಿದ್ದಂಥ ಸೂಪರ್ ಹಿಟ್ ಚಿತ್ರ ಅಂತ ಹೇಳ್ಬೋದು. ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ನಮ್ಮ ದರ್ಶನ್ ಅವರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದಂಥ ನಾಗಣ್ಣ ಅವರು. ಇದಾದಮೇಲೆ ಕೋಟಿಗೊಬ್ಬ ಟು, ಇದು ತಮಿಳಲ್ಲಿ ಮುಡಿಂಜ ಇವನ ಪುಡಿ ಅಂತ ಕೂಡ ಬಂದಿತ್ತು. ಸೊ ಈ ಸಿನಿಮಾನ ಡೈರೆಕ್ಷನ್ ಮಾಡಿದ್ದು ಯಾರಪ್ಪ ಅಂದರೆ ನಮ್ಮ ಕೆ ಎಸ್ ರವಿಕುಮಾರ್ ಅಂತ ಹೇಳ್ಬೋದು. ಸೊ ಇವನು ಯಾಕಪ್ಪ ಇವಾಗ ಈ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಕನ್ಫ್ಯೂಷನ್ ಆಯ್ತಾ? ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಇವೆರಡು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ಯಾರಪ್ಪ ಅಂದರೆ ನಮ್ಮ ಸೂರಪ್ಪ ಬಾಬು. ಸೂರಪ್ಪ ಬಾಬು ಅಂದರೆ ನಿಮಗೆ ತಕ್ಷಣ ಫ್ಲ್ಯಾಶ್ ಆಗಿರಲ್ಲ, ಅದೇ ದರ್ಶನ್ ಅವ್ರ ತಂದೆ ತೂಗುದೀಪ ಶ್ರೀನಿವಾಸು ಮತ್ತು ಶಿವರಾಜ್ ಕುಮಾರ್ ಅವ್ರಿಗೆ ಬೈದು ಆಮೇಲೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂಥ ನಿರ್ಮಾಪಕ ಇವರು. ಸೊ ಇವರು ಇವೆರಡು ಸಿನಿಮಾಗಳ ನಿರ್ಮಾಪಕರಾಗಿದ್ದರು. ಇವರು ಮತ್ತೆ ಕೋಟಿಗೊಬ್ಬ 3 ಮಾಡೋಕ್ಕೆ ಹೊರಟಿದ್ದಾರಂತೆ. ಇದಕ್ಕೆ ಕಿಚ್ಚ ಸುದೀಪ್ ಅವರೇ ಹೀರೋ ಅಂತೆ. ಡೈರೆಕ್ಟರ್ನ ಇನ್ನು ಫಿಕ್ಸ್ ಮಾಡಿಲ್ಲ. ಅಕ್ಟೋಬರ್ ಅಥವಾ ನವಂಬರಲ್ಲಿ ದಿ ವಿಲನ್ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡ ಮೇಲೆ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದ ಪ್ರಾರಂಭಿಸ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಸೊ ಕೋಟಿಗೊಬ್ಬ 1 ಸೂಪರ್ ಹಿಟ್ ಆಯಿತು, ಕೋಟಿಗೊಬ್ಬ 2 ಸುಮಾರಾಗಿ ಹಿಟ್ ಆಯಿತು ಅಂತ ಹೇಳ್ಬೋದು. ಸೊ ಕೋಟಿಗೊಬ್ಬ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಾರೆ, ಅದನ್ನು ಕಾದು ನೋಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್. ಹೋಗೋದಕ್ಕೆ ಮುಂಚೆ ಫ್ರೆಂಡ್ಸ್, ಕೆಳಗಡೆ ಫ್ರೀ ಆಗಿದ್ರೆ ಒಂದು ಕಮೆಂಟ್ ಮಾಡಿ ನಿಮಗೆ ಕೋಟಿಗೊಬ್ಬ 3 ಯಾವ ಡೈರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನನ್ನ ಪ್ರಕಾರ ದುನಿಯಾ ಸೂರಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ನಿಮಗೆ ಯಾವ ಡೈರೆಕ್ಟರ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.